ತುಂಬ ಹತ್ತಿರ ಆದವರು ಸತ್ತೋದಾಗ ನಮ್ಮ ಜೀವನ ಒಂದೊಡ್ಡ ಶೂನ್ಯ ಅನಿಸುತ್ತೆ. ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು, ನಾವು ಹುಟ್ಟೋದೆ ಸಾಯಕ್ಕಲ್ವಾ? ಆದರೆ ಕೆಲವೊಂದು ಸಾವು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ, ನಮ್ಮ ಜೀವನನೇ ಒಂದು ದೊಡ್ಡ ಜೀರೋ ಮಾಡಿಬಿಡುತ್ತೆ. ಆ ಅನ್ಎಕ್ಸ್ಪೆಕ್ಟೆಡ್ ಡೆತ್ತೇ ನಮಗೆ ತುಂಬ ಕಷ್ಟ ಕೊಡೋದು. ನಾವು ಯಾವಾಗಲೂ ಕಷ್ಟದಲ್ಲಿದ್ದಾಗ ನಾವು ನೋಡೋದು ನಮಗಿಂತ ಮೇಲಿರೋರನ್ನ, ನಮಗಿಂತ ಜಾಸ್ತಿ ಖುಷಿಯಾಗಿರೋರನ್ನ. ನಾವು ಯಾವತ್ತೂ ನಮಗಿಂತ ಜಾಸ್ತಿ ಕಷ್ಟದಲ್ಲಿರೋರನ್ನ ಅಥವಾ ನಮಗಿಂತ ಜಾಸ್ತಿ ದುಃಖದಲ್ಲಿರೋರನ್ನ ನೋಡಲ್ಲ. ಅವ್ರನ್ನ ನೋಡಿದ್ರೆ ಬಹುಶಃ ನಮ್ಮ ನೋವು ಸ್ವಲ್ಪ ಕಮ್ಮಿ ಆಗ್ಬೋದು. ಅದೇ ಹೇಳ್ತಾರಲ್ಲ, ಎವ್ರಿಥಿಂಗ್ ಇಸ್ ಟೆಂಪ್ರರಿ ಇನ್ ಲೈಫ್ ಅಂತ. ಯಾವುದು ಶಾಶ್ವತ ಅಲ್ಲ. ಇವಾಗಿರೋ ನೋವು ನಮಗೆ ನಾಳೆ ಇರಲ್ಲ. ನಮ್ಗೆ ಎಷ್ಟೇ ಖುಷಿ ಆದರೂ ಎಷ್ಟೇ ದುಃಖ ಆದರೂ ಅದು ಟೆಂಪ್ರರಿ ಅಂತ ನಮಗೆ ಗೊತ್ತಿರಬೇಕು. ಈ ಜೀವನದಲ್ಲಿ ಎಲ್ಲ ವಿಧಿಯಾಟನೇ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಹೇಳ್ತಾರಲ್ಲ ಎಲ್ಲ ವಿಧಿಯಾಟ ಅಂತ, ಇದು ಒಂದು ವಿಧಿ ಕಥೆನೇ.